ಹಿಂದೂ ಧರ್ಮಸಾರ ಸರಣಿ ಪ್ರವಚನದ ಎಲ್ಲ ವೀಕ್ಷಕರಿಗೆ ಸುಸ್ವಾಗತ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಗಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ ಶ್ರೀ ಗುರುಭ್ಯೋ ನಮಃ ರಾಮ ಅನ್ನತಕ್ಕಂಥದ್ದು ಕೇವಲ ಎರಡು ಅಕ್ಷರಗಳು ಕೂಡಿ ಆಗಿರತಕ್ಕಂತಹ ಒಂದು ಪದ ಮಾತ್ರವಲ್ಲ ಇದೊಂದು ಮಂತ್ರ ರಾಮ ಅಂದರೆ ಏನು ರಮಯತೇ ಇತಿ ರಾಮ ಎಲ್ಲರಿಗೆ ಆನಂದವನ್ನು ಕೊಡತಕ್ಕಂಥವನು ರಾಮ ಹಾಗಾಗಿ ಅವನಿಗೆ ರಾಮ ಅಂತ ಹೆಸರಿಟ್ರು ಕಾಳಿದಾಸ ರಘುವಂಶದಲ್ಲಿ ರಾಮನ ಒಂದು ನಾಮಕರಣವನ್ನು ಮಾಡತಕ್ಕಂತಹ ಒಂದು ಸಂದರ್ಭವನ್ನು ಸೊಗಸಾಗಿ ವಿವರಿಸಿದ್ದಾನೆ ದಶರಥ ಮಹಾರಾಜ ಅಶ್ವಮೇಧಯಾಗ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಅನೇಕ ವರ್ಷಗಳಾದರೂ ಮಕ್ಕಳಲ್ಲಿರತಕ್ಕಂಥ ಸಂದರ್ಭದಲ್ಲಿ ಈ ಯಾಗದಿಂದ ಪಡೆದಂತಹ ರಾಮ ಲಕ್ಷ್ಮಣ ಭರತ ಶತ್ರುಘ್ನರಿಗೆ ಒಂದು ಹೆಸರನ್ನು ಇಡಬೇಕಂಥೇಳಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದಂಥ ಸಂದರ್ಭದಲ್ಲಿ ಆ ಶ್ರೀರಾಮನ ಮುಖದಿಂದ ಆ ಮಗುವಿನ ಮುಖದಿಂದ ಒಂದು ಕಾಂತಿ ಬಂದು ವಸಿಷ್ಠರಿಗೆ ಹೇಳ್ತಂತೆ ಗುರುಗಳೇ ನನಗೆ ಹೆಸರಿಡಬೇಕು ಹೆಸರಿಡಬೇಕಂತ ಯೋಚನೆ ಮಾಡ್ತಾ ಇದ್ದೀರಲ್ಲ ಯಾಕೆ ನಾನು ನಿಮ್ಮನ್ನು ರಮಿಸುತ್ತಿಲ್ಲವೇ ನಾನು ನಿಮಗೆ ಸಂತೋಷವನ್ನು ಕೊಡ್ತಾ ಇಲ್ವಾ ನಾನು ನಿಮಗೆ ಆನಂದವನ್ನು ಕೊಡ್ತಾ ಇಲ್ವಾ ನನ್ನ ನೋಡಿದ್ರೆ ನಿಮಗೆ ಸಂತೋಷ ಆಗ್ತಾ ಇಲ್ವಾ ಹಾಗಾಗಿ ರಮಿಸ್ತಾ ಇರೋದ್ರಿಂದ ರಾಮ ಅಂತ ಹೇಳಿ ಅಂತ ಆ ಕಾಂತಿ ಹೇಳಿದಾಗ ಅವರಿಗೆ ಗೊತ್ತಿಲ್ಲದೆಯೇ ಅವರು ರಾಮ 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 ಅಂತ ಮೂರು ಬಾರಿ ಹೇಳಿದ್ರಂತೆ ಇಂತಹ ಶ್ರೀರಾಮಚಂದ್ರ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಆ ಶ್ರೀರಾಮನನ್ನ ದಶರಥ ಮಹಾರಾಜ ರಾಮ ಅಂತ ಕರಿತಾ ಕರಿತಾಯಿದ್ನಂತೆ ಕೌಸಲ್ಯೆ ರಾಮಭದ್ರ ಅಂತ ಕರಿತಾ ಇದ್ಲು ಇನ್ನು ಅವನನ್ನು ಬೇರೆಯವರೆಲ್ಲರೂ ರಾಮಚಂದ್ರ ಅಂತ ಕರಿತಾಯಿದ್ರು ಯಾಕಂದರೆ ಚಂದ್ರನಂತೆ ಸುಂದರವಾಗಿದ್ದ ಇನ್ನು ಋಷಿ ಮುನಿಗಳು ಅವನನ್ನು ವೇದಸೆ ಅಂತ ಕರಿತಾಯಿದ್ರು ಯಾಕಂದರೆ ಮೋಕ್ಷವನ್ನು ಪಡಿಬೇಕಾದರೆ ಆ ಭಗವಂತನನ್ನು ಆ ವೇದಗಳನ್ನು ನಾವು ಅಧ್ಯಯನ ಮಾಡಬೇಕು ಆ ಅಧ್ಯಯನ ಮಾಡಿದಾಗ ವೇದಗಳಿಂದ ಭಗವಂತನ ಒಂದು ಸಾಕ್ಷಾತ್ಕಾರ ಆಗುತ್ತೆ ಹಾಗೆ ವೇದಗಳು ಓಡ್ತಾ ಇದ್ದಾಗ ಆ ವೇದಗಳ ಹಿಂದೆ ಋಷಿಮಿನಗಳು ಓಡ್ತಾ ಇದ್ರಂತೆ ಆದರೆ ಈ ವೇದಗಳು ಎಲ್ಲಿ ಓಡ್ತಾ ಇತ್ತು ಅಂದರೆ ಶ್ರೀರಾಮನ ಹಿಂದೆ ಓಡ್ತಾ ಇತ್ತಂತೆ ರಾಮನನ್ನು ಹಿಡೀಲಿಕ್ಕೆ ಅದಕ್ಕೆ ಅವನಿಗೆ ವೇದ ಸೇ ಅಂತ ಋಷಿಗಳು ಕರಿತಾ ಇದ್ದಾರೆ ಇನ್ನು ಆ ರಾಜ್ಯದ ಜನರೆಲ್ಲರೂ ಅವನನ್ನು ರಘುನಾಥ ಅಂತ ಕರಿತಾ ಇದ್ದಾರೆ ಸೀತೆ ಅವನನ್ನು ನಾಥ ಅಂತ ಕರಿತಾ ಇದ್ದಾಳೆ ಇನ್ನು ಸೀತಾ ಇದ್ದಂತಹ ಮಿಥಿಲಾನಗರದ ಜನರೆಲ್ಲ ಅವನನ್ನು ಸೀತಾಪತಿ ಸೀತಾಪತಿ ಅಂತ ಇದ್ದಾರೆ ಹಾಗಾಗಿ ಸೀತಾಯ ಪತಯೇ ನಮಃ ಸೀತೆಯ ಪತಿ ಅಂತ ಇದ್ದಾರೆ ಅಂದರೆ ಒಬ್ಬನೇ ವ್ಯಕ್ತಿಯನ್ನು ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಅಂಥೇಳಿ ಎಲ್ಲರಿಗೆ ಆನಂದ ಕೊಡ್ತಕ್ಕಂತಹ ಶ್ರೀರಾಮಚಂದ್ರ ಇವನು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಯುಲ್ಯಂ ರಾಮನಾಮ ವರಾನನೆ ಅಂಥೇಳಿ ಈ ಶ್ಲೋಕದಲ್ಲಿ ಹೇಳ್ತಾರೆ ವಿಷ್ಣು ಸಹಸ್ರನಾಮ ಓದಿದಾಗ ಯಾವ ನಮ್ಮ ಸಾಧನೆ ಫಲ ನಮಗೆ ಸಿಗುತ್ತೋ ಅಷ್ಟು ಫಲ ಕೇವಲ ಮೂರು ಬಾರಿ ರಾಮ 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 ಅಂತ ಹೇಳಿದ್ರೆ ಸಾಕು ನಮಗೆ ಸಹಸ್ರನಾಮದ ಫಲ ಸಿಗುತ್ತೆ ಅಂಥೇಳಿ ಶಿವ ಪಾರ್ವತಿಗೆ ಹೇಳ್ತಾ ಇದ್ದಾನೆ ಪಾರ್ವತಿ ಕೇಳ್ತಾಳೆ ವಿಷ್ಣು ನಾಮವನ್ನು ಅಧ್ಯಯನ ಮಾಡತಕ್ಕಂಥದ್ದು ಓದ್ತಕ್ಕಂಥದ್ದು ಬಹಳ ಕಷ್ಟ ಆಗತ್ತೆ ಪಾಮರ ಜನರಿಗೆ ಸುಲಭವಾಗಿ ಮೋಕ್ಷದ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಏನು ಮಾಡಬೇಕು ಶಿವ ಓ ಶಂಭೋ ಓ ಮಹಾದೇವ ಸುಲಭ ಮಾರ್ಗವನ್ನು ತೋರಿಸು ಅನ್ನುವಾಗ ಶಿವ ಪಾರ್ವತಿ ಹೇಳ್ತಾನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಯುಲ್ಯಂ ರಾಮನಾಮ ವರಾನನೆ ಅಂಥೇಳಿ ಈ ರಾಮ ಅನ್ನತಕ್ಕಂಥ ಶಬ್ದವನ್ನು ಪುರಂದರದಾಸರು ಹೇಳ್ತಾರೆ ರಾ ಅಂತ ಹೇಳಿದಾಗ ಬಾಯನ್ನು ತೆರೆದಾಗ ನಮ್ಮ ಎಲ್ಲ ಪಾಪಗಳು ಹೊರಗೆ ಹೋಗಿ ಆ ಮಾ ಅಂತ ನಾವು ತುಟಿಯನ್ನು ಮುಚ್ಚಿದಾಗ ಹೊರಗಿನ ಪಾಪಗಳು ಒಳಗೆ ಬರೋದಿಲ್ಲ ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ಬಹಳ ಸಹಕಾರಿಯಾಗಿರ್ತಕ್ಕಂಥದ್ದು ರಾಮನಾಮ ಈ ರಾಮ ಅಂದರೆ ಹೇಗೆ ಅಂತ ಹೇಳಿದ್ರೆ ರಾಮ ಅನ್ನತಕ್ಕಂಥವನು ನಮಗೆ ಒಂದು ಸಾಧನೆಯ ಜೀವನವನ್ನು ತೋರಿಸ್ತಕ್ಕಂಥವನು ರಾಮ ಎಲ್ಲೂ ಬೋಧನೆಯನ್ನು ಮಾಡಿಲ್ಲ ಧರ್ಮ ಮಾರ್ಗದಲ್ಲಿ ನಡೆದು ನಮಗೆ ಯಾವ ಮಾರ್ಗದಲ್ಲಿ ನಡೆಯಬೇಕಂತ ತೋರಿಸಿದ್ದಾನೆ ಒಳ್ಳೆಯ ತಂದೆಯಾಗಿ ಹೇಗಿರಬೇಕು ಒಳ್ಳೆಯ ಮಗನಾಗಿ ಹೇಗಿರಬೇಕು ಒಳ್ಳೆಯ ಅಣ್ಣನಾಗಿ ಹೇಗಿರಬೇಕು ಒಳ್ಳೆಯ ಪತಿಯಾಗಿ ಹೇಗಿರಬೇಕು ಒಳ್ಳೆಯ ಪುತ್ರನಾಗಿ ಹೇಗಿರಬೇಕು ಧರ್ಮೋಧಾರಯತಿ ಪ್ರಜಾಹ ಧರ್ಮ ಅನ್ನಿಸ್ತಕ್ಕಂಥದ್ದು ಧರಿಸತಕ್ಕಂಥದ್ದು ಈ ಧರ್ಮ ಅಂದರೆ ನಾವು ಮಾಡತಕ್ಕಂಥ ಕಾರ್ಯವನ್ನು ಚೆನ್ನಾಗಿ ಮಾಡಬೇಕು ಕರ್ಮವನ್ನು ಮಾಡಬೇಕು ಅನ್ನತಕ್ಕಂಥದ್ದು ಧರ್ಮ ರಾಮೋ ವಿಗ್ರಹವಾನ್ ಧರ್ಮ ಈ ಧರ್ಮ ಅನ್ನೋದು ಹೇಗಿದೆ ಅಂದರೆ ಅದು ನೋಡ್ಲಿಕ್ಕಾಗಲ್ಲ ಮುಟ್ಲಿಕ್ಕಾಗಲ್ಲ ಮೂಸ್ಲಿಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅದಕ್ಕೆ ಹೇಳ್ತಾರೆ ರಾಮ ಅನ್ನತಕ್ಕಂಥವನು ಧರ್ಮದ ಮೂರ್ತಿ ವೆತ್ತ ರೂಪ ರಾಮ ಹೇಗೆ ನಡೆದನೋ ಆ ರೀತಿ ನೀವು ನಡೆದರೆ ಧರ್ಮ ಮಾರ್ಗದಲ್ಲಿ ನಡೆದಂತೆ ಧರ್ಮ ಈಸ್ ಈಕ್ವಲ್ ಟು ರಾಮ ಅದೇನೇ రామో విగ్రహవాన్ ధర్మ ధర్మద విగ్రహ రూపవే రామ ఇంతహ రామన అనేక ఇతిహాసన కథెలను నాము ముందే సంచిక తెలు అంతి మంగళవన్న హోట మంగళం కోసలేంద్రయ మహనీయ గుణాత్మనే చక్రవర్తి తనూజాయ సార్వభౌమయ మంగళం